ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನಾವು ಡಾಕ್ಟರ್ ಎಂ ಅಕ್ಬರ್ ಅಲಿಯವರು ಬರೆದಂಥ ಸ್ವಾತಂತ್ರ್ಯ ಸ್ವರ್ಗ ಎಂಬ ಪದ್ಯವನ್ನು ಆರಂಭ ಮಾಡಿದ್ದೆವು. ಹಿಂದಿನ ವಿಡಿಯೋ ಸರಣಿಯಲ್ಲಿ ಕೃತಿಕಾರರ ಪರಿಚಯವನ್ನು, ಅಂದರೆ ಡಾಕ್ಟರ್ ಎಂ ಅಕ್ಬರ್ ಅಲಿ ಇವರ ಕಿರು ಪರಿಚಯವನ್ನು ನೋಡಿದ್ದಾಗಿದೆ. ಹಾಗೆ ಇವತ್ತಿನ ಈ ತರಗತಿಯಲ್ಲಿ ಮುಂದುವರೆದು ಈ ಪದ್ಯದ ಕುರಿತಾಗಿ ಅಧ್ಯಯನವನ್ನು ಮಾಡೋಣ. ಹಾಗಿದ್ದರೆ ಮೊದಲನೆಯ ಚರಣವನ್ನು ಇಂದಿನ ತರಗತಿಯಲ್ಲಿ ನೋಡೋಣ. ಏನಿದೆ ಮೊದಲನೆಯ ಚರಣ, ಏನನ್ನು ತಿಳಿಸ್ತದೆ ಎಂಬುದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲಿಗೆ ಸ್ವಾತಂತ್ರ್ಯ ಸ್ವರ್ಗ. ಸ್ವರ್ಗ ಅಂತಂದರೆ ಏನು? ಸ್ವರ್ಗ ಅಂತಂದರೆ ಯಾವುದು ಅಂತಂದರೆ ಸ್ವಾತಂತ್ರ್ಯವೇ ಸ್ವರ್ಗ. ಹಾಗಿದ್ದರೆ ಸ್ವಾತಂತ್ರ್ಯ ಅಂತಂದರೆ ಏನು? ಸ್ವಾತಂತ್ರ್ಯ ಅಂತಂದರೆ ಎಲ್ಲಿ ಯಾವುದೇ ಭಯವಿಲ್ಲದೆ ಮಾತನಾಡೋದಕ್ಕೆ ಅವಕಾಶ ಇರುತ್ತದೆಯೋ, ಯಾರ ಭಯವಿಲ್ಲದೆ ಬದುಕುವುದಕ್ಕಾಗಿ ಅವಕಾಶವಿರುತ್ತದೆಯೋ, ಎಲ್ಲಿ ಯಾವುದೇ ಕಟ್ಟಳೆಗಳಿಗೆ, ಯಾವುದೇ ಬಂಧನಕ್ಕೆ, ಯಾರದೋ ಒಂದು ಒತ್ತಾಸೆಗೆ ಸಿಕ್ಕು ಬದುಕುವಂಥ ಸ್ಥಿತಿ ಎಲ್ಲಿ ಇರುವುದಿಲ್ಲವೋ ಅದೇ ನಿಜವಾದಂಥ ಸ್ವಾತಂತ್ರ್ಯ. ಮನಸ್ಪೂರ್ವಕವಾಗಿ ಸ್ವತಂತ್ರವಾದಂತಹ ಮನಸ್ಸಿನಿಂದ ಬದುಕನ್ನು ಸಾಗಿಸುವಂಥ ಸ್ಥಿತಿಯ ಸ್ವಾತಂತ್ರ್ಯ. ಯಾರ ಒತ್ತಾಯಕ್ಕೂ ಮನೆಯದೆ, ಒತ್ತಾಯದಲ್ಲಿ ಇರದೆ, ಒತ್ತಾಸೆಗೆ ಸಿಕ್ಕಿ ಹಾಕಿಕೊಳ್ಳದೆ ಅಲ್ಲಿ ಮುಕ್ತವಾದಂತಹ ಬದುಕನ್ನು ಯಾರು ಸಾಗಿಸ್ತಾ ಇರ್ತಾರೋ ಅದೇ ನಿಜವಾದಂಥ ಸ್ವಾತಂತ್ರ್ಯ. ಅಂತಹ ಸ್ವಾತಂತ್ರ್ಯ ಎಲ್ಲಿಯಾದರೂ ಇತ್ತು ಅಂತಂದರೆ ಅದೇ ನಿಜವಾದ ಸ್ವರ್ಗ. ಅಂತಹ ಸ್ವಾತಂತ್ರ್ಯ ಎಂಬುದನ್ನು ಇಲ್ಲಿ ಸ್ವರ್ಗಕ್ಕೆ ಹೋಲಿಕೆಯನ್ನು ಮಾಡಿರುವುದನ್ನು ನಾವು ನೋಡ್ತೀವಿ. ಸ್ವರ್ಗ ಅಂತಂದರೆ ಏನು? ಸ್ವಾತಂತ್ರ್ಯವೇ ಸ್ವರ್ಗ. ಅದರ ಕುರಿತಾಗಿ ಮೊದಲನೆಯ ನುಡಿಯಲ್ಲಿ ಡಾಕ್ಟರ್ ಎಂ ಅಕ್ಬರ್ ಅಲಿಯವರು ತಿಳಿಸ್ತಾರೆ. ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹುದು, ಅಭಿಮಾನ ಧನ ವೆನಿಪ ಮಸ್ತಕವದು, ಜಗ್ಗದೆಯೇ ಕುಗ್ಗದೆಯೇ ತಗ್ಗದೆಯೇ ಬಗ್ಗದೆಯೇ ಮೇಲ್ಮೊಗದೆ ನೀಟಾಗಿ ನಿಂದಿರುವುದು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ. ಓ ತಂದೇ ಏಳಲೈ ಬಾಳಲೈ ನಾಡೆಮ್ಮದು. ನಿರ್ಭೀತ ನಿರ್ಮುಕ್ತ ಮನವು ತಾನು ಎಲ್ಲಿಹುದು, ಅಂಥ ಮನಸ್ಸು ಎಲ್ಲಿಹುದು ಅಂತಂದರೆ ನಿರ್ಭೀತವಾದಂಥ, ನಿರ್ಭೀತ ಅಂತಂದರೆ ಭಯ ಇರಲಾರದೇ ಇರುವಂಥ, ನಿರ್ಮುಕ್ತ ಅಂತಂದರೆ ಸರ್ವ ಸ್ವತಂತ್ರವಾಗಿರುವಂಥ, ಯಾವುದೇ ಬಂಧನಕ್ಕೆ ಒಳಗಾಗದೇ ಇರುವಂಥ ಮನಸ್ಸು ಅದು ಇತ್ತು ಅಂತಂದರೆ ಅಲ್ಲಿಯೇ ಸ್ವಾತಂತ್ರ್ಯ, ಅದೇ ಸ್ವಾತಂತ್ರ್ಯ, ಅಲ್ಲಿಯೇ ಸ್ವರ್ಗ. ನಿರ್ಭೀತವಾದ ನಿರ್ಮುಕ್ತವಾದ ಮನವು ತಾನೆಲ್ಲಿಹುದು. ಅಭಿಮಾನ ಧನವೆನಿಪ ಮಸ್ತಕವದು. ಅಭಿಮಾನ ಅಂತಂದರೆ ಹೆಮ್ಮೆ, ಅಭಿಮಾನ ಅಭಿಮಾನ ಅಂತಂದರೆ ಹೆಮ್ಮೆ, ಗರ್ವ. ಯಾವುದ್ರ ಬಗ್ಗೆ? ನಮ್ಮ ರಾಷ್ಟ್ರದ ಬಗ್ಗೆ ನಮಗೆ ಅಭಿಮಾನ ಎಂಬುದು ನಮ್ಮ ಮಸ್ತಕದಲ್ಲಿ, ಮಸ್ತಕ ಅಂತಂದರೆ ತಲೆ, ನಮ್ಮ ತಲೆಯಲ್ಲಿ ನಮ್ಮ ರಾಷ್ಟ್ರದ ಬಗ್ಗೆ ಅಭಿಮಾನ ಎಂಬ ಸಂಪತ್ತು ನಮ್ಮಲ್ಲಿ ತುಂಬಿತ್ತು ಅಂತಂದರೆ ಅಂತಹ ಮಸ್ತಕದಿಂದ, ಅಂತಹ ತಲೆಯಿಂದ ತುಂಬಿರುವಂಥವರು ನಾವು. ಜಗ್ಗದೆಯೇ ಕುಗ್ಗದೆಯೇ ತಗ್ಗದೆಯೇ ಬಗ್ಗದೆಯೇ ಮೇಲ್ಮೊಗದಿ, ಮೇಲ್ಮೊಗದಿ ಅಂತಂದರೆ ಮೇಲೆ ಮುಖ ಮಾಡಿ ಅಂದರೆ ತಲೆಯನ್ನು ಎತ್ತಿ ನೀಟಾಗಿ ನಿಂದಿರುವುದು. ನಾವು ಎಲ್ಲಿ ನಮ್ಮ ತಲೆಯನ್ನು ಮೇಲಕ್ಕೆ, ನಮ್ಮ ಕತ್ತನ್ನು ಮೇಲಕ್ಕೆ ಎತ್ತಿ ನಾವು ನಡೆಯುವಂತಹ ವಾತಾವರಣ ಇರುತ್ತದೆಯೋ ಅದೇ ನಿಜವಾದ ಸ್ವಾತಂತ್ರ್ಯ. ಎಲ್ಲಿ ನಮಗೆ ಇಷ್ಟ ಬಂದ ಹಾಗೆ ಬದುಕುವುದಕ್ಕೆ ಅವಕಾಶ ಇರುತ್ತದೆಯೋ ಅದೇ ನಿಜವಾದಂಥ ಸ್ವಾತಂತ್ರ್ಯ. ಯಾರಿಗೂ ಜಗ್ಗದೆ, ಯಾರಿಗೂ ಹೆದರಲಾರದೆ, ಯಾರಿಗೂ ಅಂಜಲಾರದೆ, ಅಂಜದೆ ಅಳುಕದೆ ಬದುಕುವಂತಹ ಸ್ಥಿತಿ ಎಲ್ಲಿ ಇರುತ್ತದೆಯೋ ಅದೇ ನಿಜವಾದ ಸ್ವಾತಂತ್ರ್ಯ. ಅದಕ್ಕೆ ಹೇಳ್ತಾರೆ ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹುದು. ನಿರ್ಭೀತವಾದಂತಹ ನಿರ್ಮುಕ್ತವಾದಂತಹ ಮನಸ್ಸು ಎಲ್ಲಿ ಇರುತ್ತದೆಯೋ ಅದೇ ನಿಜವಾದ ಸ್ವಾತಂತ್ರ್ಯ. ನಿರ್ಭೀತ ಅಂದರೆ ಭಯ ಇರದೇ ಇರುವುದು, ನಿರ್ಮುಕ್ತ ಅಂತಂದರೆ ಸ್ವತಂತ್ರವಾಗಿರುವಂತಹ ಮನಸ್ಸು ಯಾರದು ಇರುತ್ತದೆಯೋ ಅವರೇ ನಿಜವಾದಂಥ ಸ್ವಾತಂತ್ರ್ಯಗಾರರು, ಸ್ವತಂತ್ರರು. ಅಂಥ ಮನಸ್ಸೇ, ಆ ಮನಸ್ಸಿನ ಸ್ಥಿತಿಯಿಂದ ಕೂಡಿರುವಂಥವರೇ ಯಾರು ಅಂತಂದರೆ ಸ್ವತಂತ್ರರು.
ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹುದು ಅಭಿಮಾನ ಧನವೆನಿಪ ಮಸ್ತಕವದು ಜಗ್ಗದೆ ಕುಗ್ಗದೆ ತಗ್ಗದೆ ಬಗ್ಗದೆ ಮೇಲ್ಮೊಗದೆ ನೀಟಾಗಿ ನಿಂತಿರುವುದು. ಅಭಿಮಾನಧನ, ಅಭಿಮಾನಧನ ಅಂತಂದರೆ ನಮ್ಮ ರಾಷ್ಟ್ರ, ನಮ್ಮ ರಾಷ್ಟ್ರದ ಬಗ್ಗೆ ನಮಗೆ ಅಭಿಮಾನ ಇತ್ತು ಅಂತಂದರೆ ರಾಷ್ಟ್ರದ ಬಗ್ಗೆ ಅಭಿಮಾನವನ್ನು ಒಂದು ಹೆಮ್ಮೆ ನಮಗೆ ಇತ್ತು ಅಂತಂದರೆ ಅಂತಹ ಹೆಮ್ಮೆ ಅಭಿಮಾನವನ್ನು ತಲೆಯಲ್ಲಿ ನಾವು ಇಟ್ಟುಕೊಂಡಿದ್ದಾಗಿದ್ದರೆ ಇಟ್ಟುಕೊಂಡು ಜಗ್ಗದೆಯೇ ಮುನ್ನಡೆಯಬೇಕು. ಯಾರಿಗೂ ಯಾರಿಗೂ ಹೆದರದೆ ಹಿಂದೆ ಇತಿಹಾಸದಲ್ಲಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ನಾವು ಇಂಥ ಸ್ಥಿತಿ ಇರಲಿಲ್ಲ. ಬಹಳಷ್ಟು ಭಯದಿಂದ ಭಯಭೀತರಾಗಿ ಬಹಳಷ್ಟು ಇಕ್ಕಟ್ಟಿನಲ್ಲಿ ಒಂದು ಜೀವನವನ್ನು ಸಾಗಿಸುವಂಥ ಸ್ಥಿತಿ ಇತ್ತು. ಅದು ಸ್ವಾತಂತ್ರ್ಯ ಅಲ್ಲ, ಅದು ಬಂಧನ ಇತ್ತು. ಆದರೆ ಈಗ ನಾವು ಸರ್ವ ಸ್ವತಂತ್ರರಾಗಿದ್ದೇವೆ. ಯಾಕಂತಂದರೆ ಅಭಿಮಾನ, ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡು ಅಂಥ ಸ್ವತಂತ್ರವನ್ನು ನಾವು ಪಡ್ಕೊಂಡಿದ್ವಿ. ಸರ್ವ ಸ್ವತಂತ್ರವಾಗಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಅಂತ ಅಭಿಮಾನ ಧನವೆನಿಪ ಮಸ್ತಕವದು ಜಗ್ಗದೆಯೇ ಕುಗ್ಗದೆಯೇ ತಗ್ಗದೆಯೇ ಬಗ್ಗದೆಯೇ ಮೇಲ್ಮೊಗದೆ ನೀಟಾಗಿ ನಿಂತಿರುವುದು. ಸ್ವಾತಂತ್ರ್ಯ ಅಂತಂದರೆ ಅಂತಹದ್ದು ಮೇಲ್ಮೊಗದೆ ನೀಟಾಗಿ ನಿಂತಿರುವುದೇ ನಿಜವಾದ ಸ್ವಾತಂತ್ರ್ಯ. ಮೇಲ್ಮೊಗದೆ ಅಂತಂದರೆ ನಮ್ಮ ಮುಖವನ್ನು ಮೇಲೆ ಮಾಡಿ, ಮುಖವನ್ನು ಮೇಲಕ್ಕೆ ಮಾಡಿ ಅಂತಂದರೆ ನಮ್ಮ ತಲೆಯನ್ನು ಎತ್ತಿ ನಡೆಯುವಂಥ ವಾತಾವರಣ ಇತ್ತು ಅಂದರೆ ಅದೇ ಸ್ವಾತಂತ್ರ್ಯ. ಮತ್ತು ತಲೆ ತಗ್ಗಿಸಿ ನಡೆದರೆ ಅದು ಸ್ವಾತಂತ್ರ್ಯ ಅಲ್ಲ, ಯಾರದೋ ಒಂದು ಭಯ ನಮಗಿದೆ ಎಂಬುದು ಅರ್ಥವನ್ನು ಅದು ಕೊಡ್ತದೆ. ತಲೆ ತಗ್ಗಿಸಿ ನಡೆಯುವುದರ ಅರ್ಥ ಏನು ಅಂತಂದರೆ ಯಾರದೋ ಒಂದು ಭಯ ಇದೆ, ಅವರ ಒಂದು ಅಧಿಕಾರದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ, ಅವರ ಬಂಧನದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ ಎಂಬುವ ಅರ್ಥವನ್ನು ತಲೆ ತಗ್ಗಿಸುವುದು ತಿಳಿಸ್ತದೆ. ಅದೇ ತಲೆಯನ್ನು ಮೇಲಕ್ಕೆ ಎತ್ತಿ ನಡೆದರೆ ಯಾರ ಭಯವೂ ಇಲ್ಲ. ಹೌದಾ? ತಲೆ ಎತ್ತಿ ಎದೆ ಉಬ್ಬಿಸಿ ನಡೆದದ್ದೇ ಆದರೆ ಅದು ಸ್ವಾತಂತ್ರ್ಯ. ಅಂದರೆ ಅದು ಯಾರದೂ ಭಯ ಇಲ್ಲ ಅಂತ ಅರ್ಥ ಆಯಿತು. ಯಾರದೂ ಭಯ ಇಲ್ಲ ಅಂತಂದರೆ ನಾವು ಸ್ವತಂತ್ರರಾಗಿದ್ದೇವೆ ಅಂತ ಅರ್ಥ. ಹಾಗೆಯೇ ನಾವು ಮುಖವನ್ನು ಮೇಲೆ ಮಾಡಿ ನೀಟಾಗಿ ನಿಂತು ಜೀವನವನ್ನು ಸಾಗಿಸುವಂಥ ವಾತಾವರಣ ಇದೆ ಅಂದರೆ ಅದೇ ಸ್ವಾತಂತ್ರ್ಯ. ಅಂತಹ ಸ್ವಾತಂತ್ರ್ಯ ನಮ್ಮದಾಗಿತ್ತು ಅಂತಂದರೆ ಅದೇ ನಿಜವಾದ ಸ್ವರ್ಗ. ಅಭಿಮಾನ ಧನ, ಅಭಿಮಾನ ನಮ್ಮ ರಾಷ್ಟ್ರ ಅಂತ ತಿಳಿದು ನಾವು ತಲೆ ಎತ್ತಿ ನಡೆಯುವಂತೆ ನಾವು ಇರಬೇಕು. ಅಂಥ ಮಸ್ತಕ ನಮ್ಮದ ತಲೆ ಎತ್ತಿ ನಡೀತಾ ಇರಬೇಕು. ಯಾರಿಗೂ ಜಗ್ಗದೆಯೇ, ಯಾರಿಗೂ ಯಾವ ಕಾರಣಕ್ಕೂ ಕುಗ್ಗದೆಯೇ ತಗ್ಗದೆಯೇ ಬಗ್ಗದೆಯೇ ಮೇಲ್ಮೊಗದೆ ನೀಟಾಗಿ, ನೀಟಾಗಿ ಅಂತಂದರೆ ಬಹಳಷ್ಟು ಸ್ವಚ್ಛಂತವಾಗಿ ನಿಂದಿರುವುದೇ ನಿಜವಾದಂಥ ಸ್ವಾತಂತ್ರ್ಯ. ಅದೇ ಸ್ವರ್ಗ. ಅದು ಎಲ್ಲಿ ಅಂತಂದರೆ ಅಲ್ಲಿ ಆ ಸ್ವಾತಂತ್ರ್ಯ, ಅದೇ ಸ್ವರ್ಗದಲ್ಲಿ. ಓ ತಂದೆ ಏಳಲೈ ಬಾಳಲೈ. ಓ ತಂದೆ ಅಂದರೆ ಭಾರತೀಯರೇ, ನಮ್ಮ ನಾಡಿನ ಜನತೆಯೇ, ಏಳಲೈ ಎದ್ದೇಳಿ. ಇಂತಹ ಬದುಕು, ಸುಂದರವಾದಂಥ ಸ್ವತಂತ್ರವಾಗಿ ಬದುಕತಕ್ಕಂಥ ಬದುಕು ನಮ್ಮದಾಗಿದೆ. ತಲೆ ತಗ್ಗಿಸಬೇಡಿ, ತಲೆ ಕುಗ್ಗಿಸಬೇಡಿ, ಯಾವುದಕ್ಕೂ ಜಗ್ಗಬೇಡಿ, ಬಗ್ಗಬೇಡಿ. ನೀಟಾಗಿ ಮುಖವನ್ನು ಮೇಲೆ ಎತ್ತಿ, ಕತ್ತನ್ನು ಮೇಲೆ ಎತ್ತಿ, ಎದೆಯುಬ್ಬಿಸಿ ಸ್ವತಂತ್ರವಾಗಿ ನಡೆಯುವುದಕ್ಕಾಗಿ ಏಳಲೈ, ಓ ನನ್ನ ನಾಡಿನ ಜನತೆ ಎದ್ದೇಳಿ. ಬಾಳಲೈ, ಬಾಳಲು ಎದ್ದೇಳಿ. ಇದು ನಾಡು ನಮ್ಮದು, ಈ ನಾಡು ನಮ್ಮದು, ಈ ಕನ್ನಡ ನಾಡು, ನಮ್ಮ ದೇಶ, ಭಾರತ ದೇಶ. ಇದು ಯಾರದು ಅಂತಂದರೆ ಭಾರತೀಯರದು, ಬ್ರಿಟಿಷರದ್ದು ಅಲ್ಲ. ಅದಕ್ಕಾಗಿ ಎಲ್ಲರೂ ತಲೆ ಎತ್ತಿ ಮುನ್ನುಗ್ಗಿ ನಡೆಯುವಂಥ ಪ್ರಯತ್ನವನ್ನು ಮಾಡೋಣ, ಎದ್ದೇಳಿ ಎಂದು ಎಂಬುದನ್ನು ಈ ಒಂದು ಕವನದ ಮೂಲಕ ತಿಳಿಸ್ತಾರೆ. ಇನ್ನು ಮುಂದಿನ ಚರಣವನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಧನ್ಯವಾದಗಳು.